ಫಸ್ಟ್ ಕ್ಲಾಸ್ ನೆಕ್ಕರೆ ಮಾವಿನಕಾಯಿ ಉಂಟು. ನೆಕ್ಕರೆ ಮಾವಿನಕಾಯಿ ವಿಶೇಷತೆ ಎಂತ ಗೊತ್ತುಂಟ? ಅದರ ಒಂದು ಪರಿಮಳ. ಇದರ ಚಟ್ನಿ ಮಾಡಬೇಕು ಗಂಜಿಯೊಟ್ಟಿಗೆ, ಎಂಥ ಸೂಪರ್! ಗಂಜಿಗಾದರೆ ಸ್ವಲ್ಪ ಗಟ್ಟಿ ಚಟ್ನಿ, ಮತ್ತು ದೋಸೆ ಕೊಟ್ಟಿಗೆ ಇತ್ಯಾದಿಗೆಲ್ಲ ಸ್ವಲ್ಪ ನೀರು ಚಟ್ನಿ. ಇದನ್ನು ಕೊಯ್ದೊಂದು ಚಟ್ನಿ ಮಾಡಬೇಕು ಅಂತೇಳಿದ್ದೇನೆ. ಹೇಗೆ ಮಾಡುವಲ್ವ ನೋಡಿ. ಇದರಲ್ಲಿ ಸೊನೆ ಇರ್ತೊಳ್ಳೆ, ಈ ಸೊನೆ ಪರಿಮಳ. ಈಗ ನೀರು ಹಟ್ಟಿದ್ರೆ ಚಿಕ್ಕದಿಂದ ಇರುವಾಗಲೇ ಮಾವಿನ ಮರವನ್ನು ಕಂಡುಕೊಂಡು ಅದರಲ್ಲಿ ಕಲ್ಲು ಬಿಸಾಡಿ ಕೊಯ್ಯುವುದಾಗಲಿ, ಕದ್ದು ಕೊಯ್ದು ತಿನ್ನೋದಾಗಲಿ, ಮಾವಿನಕಾಯಿಗೆ ಉಪ್ಪು ಸೇರಿಸಿ ತಿನ್ನೋದಾಗಲಿ, ಇದೆಲ್ಲ ಮಾಡಿಕೊಂಡು ಬಂದದ್ದು. ಮಾವಿನಕಾಯಿಯಲ್ಲಿಯ ಮಾವಿನ ಮಿಡಿಯಲ್ಲಿಯ ಚಟ್ನಿ ಮಾಡ್ತೇವೆ. ಈ ನೆಕ್ಕರೆಯಲ್ಲಿ ಚಟ್ನಿ ಮಾಡೋದು ಅಂತ ಹೇಳಿದರೆ ನಮಗೆಲ್ಲ ಒಂದು ವಿಶೇಷ ಅಂತ ಹೇಳಿದ ಚಟ್ನಿ ಭಯಂಕರ ಪರಿಮಳ ಇರ್ತದೆ. ಒಂದು ಎರಡು ಸೌಟು ಗಂಜಿ ಜಾಸ್ತಿಯೇ ಊಟ ಅದರಲ್ಲಿ. ಈಗ ಎಲ್ಲ ಕಡೆ ಕೂಡ ಮಾವಿನಕಾಯಿ ಸಿಗ್ತಾ ಉಂಟು. ಮಾವಿನ ಮಿಡಿ ಸಿಗುವಾಗ ಉಂಟಲ್ಲ, ನಾವಿಲ್ಲಿ ನಮ್ಮ ಮುಳಿಯ ಶರ್ಮಣ್ಣನ ಮನೆಯಲ್ಲಿ ಮಾವಿನ ಮಿಡಿ ಕೊಯ್ಯೋ ಸಮಯದಲ್ಲಿ ಮಾವಿನ ಮಿಡಿ ಹಾಕಿ, ಅದು ಜೀರಿಗೆ ಮಿಡಿ, ಒಳ್ಳೆ ಪರಿಮಳ. ಜೀರಿಗೆ ಮಿಡಿ ಅಂತೇಳಿದರೆ ಅದರ ಸೊನ್ನೆ ಭಯಂಕರ ಪರಿಮಳ ಇರ್ತದೆ. ಅದನ್ನು ಹಾಕಿ ಚಟ್ನಿ ಮಾಡಿದ್ದು. ಲಾಸ್ಟಿಗೆ ಅದರಲ್ಲಿ ಸಣ್ಣ ಸಣ್ಣ ಅಂದರೆ ತರಿಗಳು, ಸಣ್ಣ ಸಣ್ಣ ತುಂಡುಗಳು ಉಳಿದ್ರುಂಟಲ್ಲ, ಅದು ಊಟ ಮಾಡೋ ಗಾಡಿಯಲ್ಲಿ ಜಗಿಲಿಕ್ಕೆ ಸಿಗಬೇಕು. ಫಸ್ಟ್ ಕ್ಲಾಸ್ ಆಗ್ತದೆ. ನೀವು ಮಾಡಿದ್ದೀರಾ ಗೊತ್ತಿಲ್ಲ, ಮಾಡಿದವರಿದ್ದರೆ ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈಗ ಮಾವಿನಕಾಯಿ ಎಲ್ಲ ಕಡೆ ಸಿಗ್ತಾ ಉಂಟು. ನೆಕ್ಕರೆಯ ಮಾವಿನಕಾಯಿ ಚಟ್ನಿ ಮಾಡಿದಂತಿಲ್ಲ, ಅದುವೇ ಆಗಬೇಕು ಅಂತಿಲ್ಲ. ಯಾವ ಮಾವಿನಕಾಯಿ ಆದರೂ ಆಗ್ತದೆ. ಆದರೆ ಇದರ ಒಂದು ಸೊನೆಯ ಒಂದು ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಹಾಗೆ ಅದರ ಆ ಸೊನೆಯ ಪರಿಮಳದೊಟ್ಟಿಗೆ ನಮಗೆ ಚಟ್ನಿ ಒಳ್ಳೆ ರುಚಿ ಇನ್ನೂ ಕೂಡ ಘಮ ಜಾಸ್ತಿ ಆಗಿರ್ತದೆ ಅಂತ ಹೇಳುವಂಥದ್ದು. ಶುರುವಿಗೆ ಈ ಮಾವಿನಕಾಯಿಯನ್ನು ತೊಳ್ಕೊಳ್ಳುವ. ಚಟ್ನಿಗೊಂದು ಫ್ರೆಶ್ ತೆಂಗಿನಕಾಯಿ ಆಗಬೇಕು, ಅದರ ಒಂದು ಒರಿಜಿನಲ್ ಟೇಸ್ಟ್ ಸಿಗಬೇಕಾದ್ರೆ. ಒಲೆಯಲ್ಲೊಂದು ಬಣಲಿಟ್ಟು ಸ್ವಲ್ಪ ಮೆಣಸು ಹುರಿಯುವ. ಕೆಲವೊಮ್ಮೆ ನಾವು ಚಟ್ನಿ ಮಾಡುವಾಗ ಮೆಣಸನ್ನು ಕೆಂಡದಲ್ಲಿ ಸುಟ್ಟು ಹಾಕಿ ಮಾಡ್ತೇವೆ. ಇವತ್ತೀಗ ಹುರಿಯುವ ಮಾವಿನಕಾಯಿಯ ಪರಿಮಳ ಸುಟ್ಟು ಹಾಕಿದರೆ ಮೆಣಸಿನದ್ದೊಂದು ಬೇರೆ ಪರಿಮಳ, ಇದು ಹುರಿದು ಮಾಡುವಾಗ ಬೇರೊಂದು ಪರಿಮಳ. ಚಟ್ನಿಗೆ ಹುರಿದ ಮೆಣಸು, ಕಾಶ್ಮೀರಿ ಚಿಲ್ಲಿ ಇದು, ಹಾಗೆ ತೆಂಗಿನಕಾಯಿ, ಮಾವಿನಕಾಯಿ, ರುಚಿಗೆ ಬೇಕಾದಷ್ಟು ಉಪ್ಪು ಅಷ್ಟೇ ಬೇಕಾಗುವುದು. ಗಂಜಿಗೆಲ್ಲ ಮಾಡೋದು ಅಂತೇಳಿ ಆದರೆ ಸ್ವಲ್ಪ ಗಟ್ಟಿ ಗಟ್ಟಿ ಮಾಡಿಕೊಂಡ್ರೆ ಒಳ್ಳೆಯದು, ಯಾವುದಕ್ಕೆ ಸಹ ಮ್ಯಾಚ್ ಆಗ್ತದೆ ಈ ಚಟ್ನಿ. ಚಟ್ನಿಗೆ ಪರಿಮಳಕ್ಕೆ ಒಂದು ಒಗ್ಗರಣೆ ಬೇಕು. ಹಾಗೆ ನಮ್ಮ ಮರದಲ್ಲಿ ಇದ್ದ ನೆಕ್ಕರೆ ಮಾವಿನಕಾಯಿ ಕೊಯ್ದು ಫಸ್ಟ್ ಕ್ಲಾಸ್ ಒಂದು ಚಟ್ನಿ ಮಾಡಿ ಆಯಿತು. ಗಂಜಿಗೆ ಬೇಕಾದಾಗ ಗಟ್ಟಿ ಚಟ್ನಿ ಮಾಡಿದ್ದು, ಹಾಗೆ ಅದಕ್ಕೊಂದು ಒಗ್ಗರಣೆ ಎಲ್ಲ ಹಾಕಿ ಆಗುವಾಗ ಎಂಥ ಘಮ ಗೊತ್ತುಂಟ.
ಆಸೆ ಆಗ್ತದೆ, ಬಾಯಲ್ಲಿ ನೀರು ಬರ್ತದೆ. ಎಲ್ಲರೂ ಕೂಡ ಈಗೊಂದು ಚಟ್ನಿ ಮಾಡಿ ನೋಡಿ, ನೆಕ್ಕರೆ ಮಾವಿನಕಾಯಿ ಸಿಕ್ಕಾಯಿದ್ರೆ ಬೇರೊಂದು ಮಾವಿನಕಾಯಿ ಯಾವುದಾದ್ರೆ ಅಂತ ಚಟ್ನಿ ಆದರೆ ಆಯಿತು ನೋಡಿ. ಒಂದಿಷ್ಟು ಸ್ವಲ್ಪ ಚಟ್ನಿ ಇದ್ದರೆ ಎರಡು ಸೌಟು ಗಂಜಿ. ಹಾಗೆ ಚಟ್ನಿ ಇಷ್ಟ ಆಯಿತಾ? ಹಾಗಾದರೆ ಈಗಲೇ ಲೈಕ್ ಮಾಡಿ.